ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಳ್ಯದೆಲೆ ಜ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮನೆ ಹತ್ರನೇ ಬೆಳೆದಿರೋಂಥ ವಿಳ್ಯದೆಲೆಯಲ್ಲಿ ಅಲ್ಲೇ ಫ್ರೆಶ್ಶಾಗಿ ಕಿತ್ತಿ ಮಾಡೋಣ ಅಂತ ಎಲೆ ಕುಯ್ಯಕ್ಕೆ ಬಂದಿದ್ದೀನಿ. ಸ್ವಲ್ಪ ಬಲ್ತಿರ್ತಕ್ಕಂಥ ಎಲೆ, ಎಣಸೆಲೆ ಬೇಡ, ಬಲ್ತಿರ್ತಕ್ಕಂಥ ಎಲೆ ಕುಯ್ಕೊಳ್ಳೋಣ. ಒಂದು 3/4 ಒಂದೇ ಒಂದು ಗ್ಲಾಸ್ ಆಗೋಷ್ಟು ಮಾಡ್ತೀನಿ. ಸ್ವಲ್ಪ ತುಳಸಿ, ಆಯುರ್ವೇದಿಕಾಗೂ ಇರುತ್ತೆ, ಕೆಮ್ಮು ಶೀತ ಏನೆಲ್ಲ ಇದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ ಈ ಮಳೆಗಾಲಕ್ಕೆ ಈ ಜ್ಯೂಸ್ ಕುಡಿದ್ರೆ. ವಿಳ್ಯದೆಲೆ ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ವಿಳ್ಯದೆಲೆ, ನಿಂಬೆಹಣ್ಣು, ಸಕ್ಕರೆ, ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು, ಮತ್ತು ತುಳಸಿ ಎಲೆ, ಸ್ವಲ್ಪ 1 ಗ್ಲಾಸಷ್ಟು ನೀರು. ಅದು 1 ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ, ಕುದಿಯೋಕೆ ಇಡೋಣ ಅದನ್ನ. ಅದು ಕುದಿಯೋ ಅಷ್ಟರಲ್ಲಿ, ನೀರು ಕುದಿಯೋ ಅಷ್ಟರಲ್ಲಿ ವಿಳ್ಯದೆಲೆ ಮತ್ತು ತುಳಸಿನ ತೊಳ್ಕೊಳ್ಳೋಣ. ಅದಕ್ಕೆ ವಿಳ್ಯದೆಲೆ ಎಲ್ಲ ನೀಟಾಗಿ ತೊಳ್ಕೊಳ್ಳೋಣ. ಅದನ್ನ ತೊಳ್ಕೊಂಡು ನೀರು ಒಂದು ಕುದಿ ಬಿದ್ದ ತಕ್ಷಣ ವಿಳ್ಯದೆಲೆ ಹಾಕಿದ್ರೆ ಸಾಕು. ನೀರು ಕುದಿತಿದೆ, ಅದಕ್ಕೆ 1 ಗ್ಲಾಸ್ಗೆ 2 ಸ್ಪೂನ್ ಸಕ್ಕರೆನಾದರೂ ಯೂಸ್ ಮಾಡ್ಬೋದು, ಇಲ್ಲ ಸಕ್ಕರೆ ಬದಲು ನಾವು ಬೆಲ್ಲನಾದರೂ ಅದಕ್ಕೆ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಒಂದು ಕುದಿ ಎಲ್ಲ ಸಕ್ಕರೆ ಎಲ್ಲ ಫುಲ್ ಕ್ಲೀನಾಗಿ ಅದು ಕುದಿ ಬಿಡಲಿ. ಕುದಿ ಬಿದ್ದ ತಕ್ಷಣ ವಿಳ್ಯದೆಲೆ ಹಾಕೋಣ. ಸಕ್ಕರೆ ಕುದೀತಿದೆ, ಅದಕ್ಕೆ ವಿಳ್ಯದೆಲೆ ಹಾಕೋಣ. 1 ಕುದಿ ಬಿಡಲಿ ಸಾಕದು, ಫ್ಲೇವರ್ ಎಲ್ಲ ನೀಟಾಗಿ ನೀರು ಜೊತೆ ಮಿಕ್ಸ್ ಆಗಬೇಕು. 1 ಕುದಿ ಬಿದ್ದ ತಕ್ಷಣ ಕ್ಲೀನಾಗಿ ಸರಿ ಹೋಗುತ್ತೆ. ಅದು ಆಫ್ ಮಾಡ್ತಿದ್ದೀನಿ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. 1 ಕುದಿ ಬಿದ್ದಿದೆ, ಇದು ಸ್ವಲ್ಪ ಬಿಸಿಯೆಲ್ಲ ಆರಲಿ, ಒಂದು ಬೇರೆಕ್ಕೆ ಸೋಸ್ಕೊಳ್ಳೋಣ. ನೀಟಾಗಿ ಜರಡಿ ಹಿಡಿದು ನೀರೆಲ್ಲ ಎಲೆ ಮತ್ತು ನೀರೇ ಬೇರೆ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ, ಇದು ಬಿಸಿ ಆದಮೇಲೆ ಮಿಕ್ಸ್ ಮಾಡೋಣ. ಇದಕ್ಕೆ ಗ್ಲಾಸ್ಗೆ ಹಾಕೋಣ. ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು, ಹೆಲ್ತ್ಗೂ ಚೆನ್ನಾಗಿರುತ್ತೆ ಅದು. ಶೀತದ ಕಾಲದಲ್ಲೆಲ್ಲ ಜ್ಯೂಸ್ ಕುಡಿದ್ರು, ಈ ಥರ ಜ್ಯೂಸ್ ಕುಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಮೆಣಸಿನ ಪುಡಿ 1 ಚಿಟಿಕೆಯಷ್ಟು, ಒಂದು ಸ್ವಲ್ಪ ಉಪ್ಪಿನ ಪುಡಿ, 1/2 ಐಸ್ ಕ್ಯೂಬ್. ಅದು ಸ್ವಲ್ಪ ಲೆಮನ್, ಇವತ್ತು ನಮ್ಮ ಮನೇಲಿ ವಿಳ್ಯದೆಲೆ ಜ್ಯೂಸ್ ಮಾಡಿದ್ದಾರೆ. ಇದನ್ನು ಟೇಸ್ಟ್ ಮಾಡಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಭಾಳ ಚೆನ್ನಾಗಿದೆ, ಇದು ಆರೋಗ್ಯಕ್ಕೂ ಒಳ್ಳೆಯದು, ಯಾವುದೇ ಕೆಮಿಕಲ್ ಇಲ್ಲದೇ ಮಾಡಿರುವಂಥ ವಿಳ್ಯದೆಲೆ ಜ್ಯೂಸ್ ಇದು. ಸಕ್ಕರೆ ಕಾಯಿಲೆ ಇರೋರು ಕೂಡ ಇದನ್ನು ಕುಡಿಬೋದು, ಭಾಳ ಚೆನ್ನಾಗಿದೆ ಇದು, ಆರೋಗ್ಯಕ್ಕೆ ಒಳ್ಳೆಯದು. ಇದು ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸ್ನೇಹಿತ ಎದುರಾಜ್.